ಕರ್ನಾಟಕ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವುಗಳ ನೇಮಕಾತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಕಂದಾಯ ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ಕರೆಯಲಾಗಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋ ಇರುವುದು. ಒಟ್ಟು 1121 ಹುದ್ದೆಗಳನ್ನು ಕಂದಾಯ ಇಲಾಖೆಯಿಂದ ಕರೆಯಲಾಗಿದೆ, ಆಹ್ವಾನಿಸಲಾಗಿದೆ. ಆ ಹುದ್ದೆಗಳಿಗೆ ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಏನು, ಲಾಸ್ಟ್ ಡೇಟ್ ಏನು, ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂಥ ಕಂಪ್ಲೀಟ್ ಪ್ರೊಸೆಸನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏಕೆ ಅಂತಂದರೆ ಇದೇ ರೀತಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಮತ್ತು ಕರೆಂಟ್ ಅಫೇರ್ಸ್ ಕೂಡ ನಾವು ತರ್ತಾ ಇರ್ತೀವಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರ ವೆಬ್ಸೈಟನ್ನು ನಾನು ಟೈಪ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಯಾಕೆ ಅಂತಂದರೆ ವೆಬ್ಸೈಟಲ್ಲಿ ನೀವು ಟೈಪ್ ಮಾಡ್ತಾ ಕೂತ್ರೆ ಕನ್ಫ್ಯೂಷನ್ ಆಗಿ ನೀವು ವೆಬ್ಸೈಟನ್ನು ತಲುಪೋಕ್ಕಾಗಲ್ಲ. ಬಟ್ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು. ಇದರ ಲಾಸ್ಟ್ ಡೇಟ್ ಇರುವುದು ಇದೇ ಮೇ 29ರಂದು. ಆದ್ದರಿಂದಾಗಿ ಜಲ್ದಿ ಹೋಗಿ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕೆ ಯಾವುದೇ ಫೀಸ್ ಇರಲ್ಲ. ಜಸ್ಟ್ ಅಪ್ಲೈ ಮಾಡಿ ಚಲನ್ ಕೊಡುತ್ತೆ ನಿಮಗೆ. ಆ ಚಲನ್ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಪ್ಲೋಡ್ ಮಾಡಿದರೆ ಅಪ್ಲಿಕೇಶನ್ ಡನ್ ಆಗುತ್ತೆ. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ. ಒಟ್ಟು 1121 ಹುದ್ದೆಗಳನ್ನು ಕರೆಯಲಾಗಿದೆ. ಇದೇ 29 ಮೇ 29ರಂದು ಕೊನೆಯ ದಿನಾಂಕವಾಗಿರುತ್ತದೆ. ಬನ್ನಿ, ಹೇಗೆ ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ. ಈ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಹಾಕ್ಬೋದು. ಜಲ್ದಿ ಹಾಕಬೇಕಾಗುತ್ತೆ, ಯಾಕೆ ಅಂತಂದರೆ ಇದೇ ಮೇ 29ರಂದು ಕೊನೆಯ ದಿನಾಂಕವಾಗಿರುತ್ತದೆ ಈ ಥರದ್ದು. ಬನ್ನಿ, ಹೇಗೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಒಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ DEO ರಿಕ್ವೈರ್ಮೆಂಟ್ 2020 1121 ಹುದ್ದೆಗಳು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ನಂಬರ್ ಆಫ್ ಪೋಸ್ಟ್ ಅದೇ ರೀತಿ ಡಾಟಾ ಎಂಟ್ರಿ ಆಪರೇಟರ್ ಅನ್ನುವಂಥದ್ದು. ಅಪ್ಲೈ ಆನ್ಲೈನ್ ಆಲ್ ಇಂಡಿಯಾ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ. ಈ ಅಪ್ಲಿಕೇಶನ್ಗೆ ಆಲ್ ಇಂಡಿಯಾದವರು ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಇರುವುದು ಕರ್ನಾಟಕದಲ್ಲಿ ಮಾತ್ರ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ DEO ಪೇ ಸ್ಕೇಲ್ ಎಷ್ಟು ಇರುತ್ತೆ ಅಂತ ಅಂದರೆ ಒಟ್ಟು 26,700 ಒಟ್ಟು 84,100 ಇರುತ್ತದೆ. ಮೊನ್ನೆ ಬಿಡುಗಡೆ ಆದಂಥ, ಇನ್ನೂ ಅಪ್ಲಿಕೇಶನ್ ಅದರದ್ದು ಸ್ಟಾರ್ಟ್ ಆಗಿಲ್ಲ, ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ DEO ಅನ್ನುವಂಥದ್ದು ಡಾಟಾ ಎಂಟ್ರಿ ಆಪರೇಟರ್, ಆ ಹುದ್ದೆಗಳು ಬೇರೆ. ಒಟ್ಟು 1900 ಮೇಲೆ ಚಿಲ್ಲರ್ ಪೋಸ್ಟ್ಗಳು ಇವೆ, ಅವು ಅದು ಬೇರೆ ಇದು ಬೇರೆ. ಜಾಬ್ ಲೊಕೇಶನ್ ಕರ್ನಾಟಕದಲ್ಲೇ ಇರುತ್ತದೆ, ಇದಕ್ಕೆ ಕರ್ನಾಟಕದಲ್ಲೇ ಕೆಲಸವು ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಫೀ, ಇದಕ್ಕೆ ಅಪ್ಲಿಕೇಶನ್ ಫೀ ಯಾವುದೇ ಇರುವುದಿಲ್ಲ, ಫ್ರೀ ಆಗಿರುತ್ತೆ ಇದು. ಏಜ್ ಲಿಮಿಟ್ ಎಷ್ಟು ಅಂತಂದರೆ ಕ್ಯಾಂಡಿಡೇಟ್ ಏಜ್ ಲಿಮಿಟ್ ಶುಡ್ ಬಿ 18ರಿಂದ ಒಟ್ಟು 40 ಆಗಿರುತ್ತದೆ. ಏಜ್ ಆಸ್ ಆನ್ 1 August 2020 ಇದಾಗಿರುತ್ತದೆ. ಏಜ್ ರಿಲ್ಯಾಕ್ಸೇಷನ್ SC ST OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಯಾವ ರೀತಿ ಅಂತಂದರೆ SC ST ಅವರಿಗೆ 5 ಸಡಿಲಿಕೆ, ಅದೇ ರೀತಿ OBC ಅವರಿಗೆ 3 ಸಡಿಲಿಕೆ ಇರುತ್ತದೆ. ಅದೇ ರೀತಿ ಇದಕ್ಕೆ ಯಾವುದೇ ಹೈಟು ಫಿಸಿಕಲ್ ಯಾವುದೇ ಇರುವುದಿಲ್ಲ. ಮೊದಲು ಇದರಲ್ಲಿ ರನ್ನಿಂಗ್ ಟೆಸ್ಟ್ದು ಯಾವುದೇ ಇರುವುದಿಲ್ಲ. ಆದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತಂದರೆ ಸೆಕೆಂಡ್ PUC ಆಗಿರಬೇಕು. ಸೆಕೆಂಡ್ PUC ಯಾವುದೇ ಆಗಿರಲಿ, ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಆದರೂ ನಡೆಯುತ್ತದೆ. PUC ಕೂಡ ಅದೇ ರೀತಿ ಫಿಟರ್ ಮಾಡಿದವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನಾಲೆಜ್ ಇದಕ್ಕೆ ಕಂಪ್ಲೀಟ್ ನಮ್ಮ ಕನ್ನಡ ನಾಲೆಜ್ ಬರೋದು ತುಂಬ ಅವಶ್ಯಕವಾಗಿರುತ್ತದೆ. ಬೇರೆ ರಾಜ್ಯದವರು ಅಪ್ಲೈ ಮಾಡಿದರೆ ಅವ್ರಿಗೆ ಕನ್ನಡ ಬರೋದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತಂದರೆ ಮೊದಲು ರಿಟರ್ನ್ ಎಕ್ಸಾಮ್ ಇರುತ್ತದೆ, ನಂತರ ಸ್ಕಿಲ್ ಟೆಸ್ಟನ್ನು ನೋಡುತ್ತಾರೆ ಅವರು. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ಈ ಡಾಕ್ಯುಮೆಂಟ್ಸ್ಗಳನ್ನು ಜೊತೆಯಲ್ಲಿ ಇಟ್ಕೊಂಡು ನಂತರ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಫೋಟೋ ಸಿಗ್ನೇಚರ್ ನಿಮಗೆ ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ಎಜುಕೇಷನ್ ಸರ್ಟಿಫಿಕೇಟ್ ನಿಮ್ಮ ಮೊಬೈಲಲ್ಲಿ ಇದನ್ನು ಮಾಡಿ ಕ್ಯಾಮ್ ಸ್ಕ್ಯಾನರ್ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಫೋಟೋಗಳನ್ನು ಹೊಡ್ಕೊಂಡು ನೀವು ಸ್ಕ್ಯಾನ್ ಮಾಡಿ ಎಷ್ಟು GPG ಬೇಕೋ ಅದರಲ್ಲಿ 1080
ಅನ್ನುವಂಥದ್ದು. ಇಷ್ಟು ಪೇ ಸ್ಕೇಲನ್ನು ಇದನ್ನು ಇಟ್ಟುಕೊಂಡು ನಂತರ ನೀವು ಸ್ಕ್ಯಾನ್ ಮಾಡಿ ಈ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಸಿಗ್ನೇಚರ್ ಮತ್ತು ಫೋಟೋವನ್ನು. ನಂತರ ಎಜುಕೇಷನ್ ಸರ್ಟಿಫಿಕೇಟ್ ಸೆಕೆಂಡ್ ಪಿ ಯು ಸಿ ಇರಬೇಕಾಗುತ್ತೆ, ಡೊಮೆಸ್ಟಿಕ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಎರಡರಲ್ಲಿ ಒಂದು ಇದ್ದರೆ ಮಾತ್ರ ಸಾಕು. ಮುಂದಿನ ನೆಕ್ಸ್ಟ್ ಏನು ಅಂತಂದರೆ ಅಪ್ಲೈ ಆನ್ಲೈನ್. ಅಪ್ಲೈ ಆನ್ಲೈನ್ ಅಂತ ಬಂತು. ಇದರಲ್ಲಿ ಅಪ್ಲೈ ಆನ್ಲೈನ್ ಇಲ್ಲಿ ಬಂದಾಗ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಆನ್ಲೈನ್ ಮಾಡ್ಬೋದು. ಯಾವ ರೀತಿ ಹಾಕಬೇಕು ಅನ್ನೋ ಅಪ್ಲಿಕೇಶನನ್ನು ಅನ್ನೋವಂಥದ್ದೆಲ್ಲ ಹೇಳ್ಕೊಡ್ತೀನಿ ಇದರಲ್ಲಿ. ಈ ರೀತಿ ಪೇಜ್ ಓಪನ್ ಆದ ನಂತರ ನೀವು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಂತ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಎಸ್ ಎಸ್ ಎಲ್ ಸಿಯಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆಯೋ ಅದೇ ರೀತಿ ಹೆಸರನ್ನು ತುಂಬಿ, ನಂತರ ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಲಿಂಗ, ಡೇಟ್ ಆಫ್ ಬರ್ತ್ ಏನಾಗಿರುತ್ತೆ, ಕ್ಯಾಟಗರಿ ನಿಮ್ಮದು ಯಾವುದು ಅನ್ನುವಂಥದ್ದು, ರೂರಲ್ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕ್ಲಿಕ್ ಮಾಡಿ, ನಂತರ ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ, ಇದರಲ್ಲಿ ಯಾವುದೇ ಅಂಗವಿಕಲತೆ ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೋ ಇದ್ದರೆ ಅದನ್ನೆಲ್ಲ ಕೂಡ ಹಾಕ್ಬೋದು ಇದರಲ್ಲಿ. ನಂತರ ಕ್ವಾಲಿಫಿಕೇಷನ್ ನಿಮ್ಮದು ಏನಾಗಿದೆ ಅನ್ನುವಂಥದ್ದನ್ನು ಇದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೂರು ಥರದ್ದು ಒಟ್ಟು ಪಿ ಯು ಸಿಯಲ್ಲಿ ಆಗಿರುತ್ತೆ, ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವ್ರದ್ದಾಗಿರುತ್ತೆ. ಪಿ ಯು ಸಿ ನಮ್ಮ ಕರ್ನಾಟಕದ್ದು ಫಸ್ಟ್ ಇದು ಬರುತ್ತದೆ, ಅದನ್ನು ಕ್ಲಿಕ್ ಮಾಡಿ, ನಂತರ ಒಟ್ಟು ಅದರಲ್ಲಿ ನೀವು ಗಳಿಸಿರುವಂಥ ಅಂಕ, ಅದರಲ್ಲಿ ಟೋಟಲ್ ಆಗಿರುವಂಥ ಅಂಕಗಳು ಎಲ್ಲವನ್ನು ಹಾಕಿ ಅಡ್ರೆಸ್ಸನ್ನು ಇದರಲ್ಲಿ ತುಂಬಿ, ನಂತರ ನಿಮ್ಮ ಇಮೇಲ್ ಅಡ್ರೆಸ್ಸು ಅಥವಾ ಇದರಲ್ಲಿ ಫೋನ್ ನಂಬರ್ ಆಗಲಿ ಅಥವಾ ಮೊಬೈಲ್ ನಂಬರ್ ಆಗಲಿ ಹಾಕಿ, ನಂತರ ನೀವು ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋವನ್ನು ಇಲ್ಲಿ ಕ್ಲಿಕ್ ಮಾಡಿ ಈ ಜಿ ಪಿ ಜಿ ಅಥವಾ ಜಿ ಐ ಎಫ್ ಅದರಲ್ಲಿ ಫೋಟೋವನ್ನು ಕ್ಯಾಮ್ ಸ್ಕ್ಯಾನರಲ್ಲಿ ನೀವು ಸ್ಕ್ಯಾನ್ ಮಾಡಿಕೊಂಡು ನಂತರ ಇದರಲ್ಲಿ ಇದನ್ನು ಫೋಟೋನ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಸಿಗ್ನೇಚರನ್ನು ಕ್ಲಿಕ್ ಮಾಡಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸಿಗ್ನೇಚರ್ ಫೋಟೋ ನಂತರ ಪ್ರಿವ್ಯೂ ಅಂತ ಹೊಡೀರಿ, ಆ ಒಂದು ಫೋಟೋ ಬರುತ್ತೆ ಅದರ ಸ್ಕ್ರೀನ್ಶಾಟ್ ತೊಗೊಂಡು ನಂತರ ನೀವು ಅಪ್ಲೋಡ್ ಚಲನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ರೆಫರೆನ್ಸ್ ನಂಬರ್ ಹಾಕಿ ಅದೇ ರೀತಿ ಜನ್ಮ ದಿನಾಂಕವನ್ನು ಹಾಕಿ ಬ್ಯಾಂಕ್ ಡಿಸ್ಟಿಕ್ ಅದರಲ್ಲಿ ಎಲ್ಲ ಇರುತ್ತೆ ಅದನ್ನೆಲ್ಲ ಇದರಲ್ಲಿ ಫಿಲ್ಅಪ್ ಮಾಡಿ ನಂತರ ಅಪ್ಲೋಡ್ ಚಲನ್ ಅಂತ ಕಾಯ್ತಾಯಿದೆಯಲ್ಲ ಇದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಸ್ಕ್ರೀನ್ಶಾಟ್ ತೊಗೊಂಡಿದ್ದರೆ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಅಂತ ಹೊಡೆದ್ರೆ ನಿಮ್ಮ ಅಪ್ಲಿಕೇಶನ್ ಡನ್ ಆಗುತ್ತೆ. ಅದು ಲಾಸ್ಟ್ ಡೇಟು ಏನು ಅಂತ ಎಲ್ಲ ಹೇಳ್ಕೊಡುತ್ತೆ. ಎಕ್ಸಾಮ್ ಯಾವಾಗ ಇರುತ್ತೋ ಆವಾಗ ನಿಮಗೆ ಕನ್ಫರ್ಮ್ ಮಾಡಲಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವ್ರಿಗೂ ಇದನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳಿ ಇದೇ ಮೇ 29ರಂದು ಕೊನೆಯ ದಿನಾಂಕವಾಗಿರುತ್ತದೆ. ಇದೇ ರೀತಿ ಈ ಲೇಟೆಸ್ಟ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಕರ್ನಾಟಕದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವುಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.